ಎಸ್ಎನ್ ಕ್ಯೂ ಕೋಟಾ ಇಂಜಿನಿಯರಿಂಗ್ ಅಲ್ಲಿ ಆಪ್ಷನ್ ಇದೆಯಾ ಇಲ್ಲ? ಡಿಪ್ಲೊಮಾ ಸ್ಟೂಡೆಂಟ್ಸ್ ಗೆ ಲ್ಯಾಟರಲ್ ಎಂಟ್ರಿ ಸೆಕೆಂಡ್ ಇಯರ್ ಗೆ ಜಾಯ್ನ್ ಆಗ್ತಾರೆ, ದಟ್ ಈಸ್ ಕಾಲ್ಡ್ ಲ್ಯಾಟರಲ್ ಎಂಟ್ರಿ ಟು ಇಂಜಿನಿಯರಿಂಗ್. ಸೊ ಅವರಿಗೆ ಎಸ್ಎನ್ ಕ್ಯೂ ಕೋಟಾ ಇರುತ್ತೆ ಇರುತ್ತಾ ಇರಲ್ವಾ ಅಂತಂದ್ರೆ ಡೆಫಿನೆಟ್ಲಿ ಇರಲ್ಲ. ಸೊ ಎಸ್ಎನ್ ಕ್ಯೂ ಕೋಟಾ ಇರೋದು ಓನ್ಲಿ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಆಮೇಲೆ ಇಂಜಿನಿಯರಿಂಗ್ ಥ್ರೂ ಪಿ ಯು ಸಿ ಹೋದ್ರೆ ಅವ್ರಿಗೆ ಮಾತ್ರ ಇರೋದು. ಸೊ ಯಾರ್ಯಾರು ಡಿಪ್ಲೊಮಾ ಥ್ರೂ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾ ಇದ್ದೀರಾ ಸೆಕೆಂಡ್ ಇಯರ್ಗೆ, ಅವ್ರಿಗೆ ಎಸ್ಎನ್ ಕ್ಯೂ ಕೋಟಾ ಯಾವುದೇ ಕಾರಣಕ್ಕೂ ಇರಲ್ಲ. ಸೊ ಎಲ್ಲೂ ಇರಲ್ಲ. ಬೇಕಾದ್ರೆ ಡ್ರಾಫ್ಟ್ ಮ್ಯಾಟ್ರಿಕ್ಸ್ ನೋಡಿ, ಎಲ್ಲ ಎಸ್ಎನ್ ಕ್ಯೂ ಅಂತ ಏನಿರುತ್ತೆ ಅಲ್ಲಿ ಕೋಡು, ಅದು ಕಂಪ್ಲೀಟ್ ಜೀರೋ ಇರುತ್ತೆ. ಅಂದ್ರೆ ಯಾವ ಸೀಟು ಎಸ್ಎನ್ ಕ್ಯೂಗೆ ರಿಸರ್ವ್ ಆಗಿಲ್ಲ. ಓಕೆ, ಸೊ ಓವರ್ಆಲ್ ಆಗಿ ಹೇಳಬೇಕು ಅಂದ್ರೆ ಎಸ್ಎನ್ ಕ್ಯೂ ಕೋಟಾ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ ಥ್ರೂ ಡಿ ಸಿ ಟಿ ನೋ ಆಪ್ಷನ್, ದೇರ್ ಇಸ್ ನೋ ಎಸ್ಎನ್ ಕ್ಯೂ ಕೋಟಾ. ಹೋಪ್ ಯು ಗಾಟ್ ದ ಆನ್ಸರ್. ಸೊ ಫಾರ್ ಮೋರ್ ಸಚ್ ಕೈಂಡ್ ಆಫ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಂಜಿನಿಯರಿಂಗ್ ಗೆ ಥ್ರೂ ಡಿ ಸಿ ಟಿ ಸೆಕೆಂಡ್ ಇಯರ್ ಜಾಯ್ನ್ ಆಗೋ ಸ್ಟೂಡೆಂಟ್ಸ್ ದೇ ಕ್ಯಾನ್ ಆಪ್ಟ್ ಎನಿ ಬ್ರಾಂಚ್ ಇನ್ ಇಂಜಿನಿಯರಿಂಗ್. ಡಿಪ್ಲೊಮೋಲಿ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಯಾವ್ದೇ ಬ್ರಾಂಚ್ ಇದ್ರು ಯು ಕ್ಯಾನ್ ಗೋ ಫಾರ್ ಎನಿ ಅದರ್ ಬ್ರಾಂಚ್, ಐದರ್ ಕಂಪ್ಯೂಟರ್ ಸೈನ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್, ಯಾವ ಬ್ರಾಂಚ್ ಬೇಕಾದ್ರೂ ಹೋಗ್ಬೋದು. ಸೊ ಸೇಮ್ ಬ್ರಾಂಚ್ ಆಪ್ಟ್ ಮಾಡಿದ್ರೆ ದೇರ್ ವಿಲ್ ಬಿ ನೋ ಬ್ರಿಜ್ ಕೋರ್ಸ್, ಬಟ್ ಡಿಫ್ರೆಂಟ್ ಬ್ರಾಂಚ್ ಆಪ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಇದ್ದು ಸಿ ಎಸ್ ಬಂದ್ರೆ ಅವರು ಡೆಫಿನೆಟ್ಲಿ ಸಿ ಎಸ್ ಬ್ರಾಂಚ್ ಬ್ರಿಜ್ ಕೋರ್ಸ್ ನ ಬರೆಯುವ ಎಕ್ಸಾಮ್ ನ ಬರೀಬೇಕಾಗತ್ತೆ, ಥರ್ಡ್ ಸೆಮಲ್ ಒಂದು ಬರೀಬೇಕಾಗತ್ತೆ, ಫೋರ್ತ್ ಸೆಮಲ್ ಒಂದು ಬರೀಬೇಕಾಗತ್ತೆ. ಸೊ ಯಾವ್ದು ಬರೀಬೇಕು ಅಂತ ಕಾಲೇಜಿಗೆ ಹೋದಾಗ ಅಲ್ಲಿ ನಿಮಗೆ ಸರ್ಕಲ್ ಬರುತ್ತೆ, ಅಲ್ಲಿ ನಿಮಗೆ ಇಂಟಿಮೇಟ್ ಮಾಡ್ತಾರೆ. ಸೊ ಯು ಶುಡ್ ರೈಟ್ ದ ಬ್ರಿಜ್ ಕೋರ್ಸ್ ಎಕ್ಸಾಮ್ ಫಾರ್ ದಟ್ ಪರ್ಟಿಕ್ಯುಲರ್ ಬ್ರಾಂಚ್ ಇನ್ ಥರ್ಡ್ ಸೆಮ್ ಆಸ್ ವೆಲ್ ಆಸ್ ಫೋರ್ತ್ ಸೆಮ್. ಓಕೆ, ಸೊ ಇದನ್ನ ಡಿಸೈಡ್ ಆಗಿಲ್ಲ, ಸರ್ಕ್ಯುಲರ್ ಬಿಡ್ತಾರೆ, ಅಕಾರ್ಡಿಂಗ್ಲಿ ಬರೀಬೇಕಾಗತ್ತೆ. ಸೊ ಫಾರ್ ಮೋರ್ ಸಚ್ ಕೈಂಡ್ ಆಫ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡಿ ಸಿ ಟಿ ಥ್ರೂ ಇಂಜಿನಿಯರಿಂಗ್ ಗೆ ಲ್ಯಾಟರಲ್ ಎಂಟ್ರಿ ಜಾಯ್ನ್ ಆದಾಗ ಇಫ್ ಯು ವಾಂಟ್ ಟು ಕ್ಲೇಮ್ ಕನ್ನಡ ಮೀಡಿಯಂ ಕೋಟಾ ಅಂಡ್ ರೂರಲ್ ಕೋಟಾ, ಏನ್ ಮಾಡಬೇಕು ಅಂತಂದ್ರೆ 1 to 10th ಸ್ಟ್ಯಾಂಡರ್ಡ್ 1 ಇಂದ 10th ವರೆಗೂ ಕನ್ನಡ ಮೀಡಿಯಂ ಅಲ್ಲೇ ಓದಿರಬೇಕು. ಲೆಸ್ ದನ್ 10th ಸ್ಟ್ಯಾಂಡರ್ಡ್ಸ್ ಅಕ್ಸೆಪ್ಟಬಲ್ ಆಗಲ್ಲ. ನಾನು 3 ವರ್ಷ ಓದಿದ್ದೀನಿ, 4 ವರ್ಷ ಓದಿದ್ದೀನಿ, 5 ವರ್ಷ ಓದಿದ್ದೀನಿ ಅಂದ್ರೆ ಆಗಲ್ಲ. 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಕನ್ನಡ ಮೀಡಿಯಂ ಅಲ್ಲೇ ಓದಿರಬೇಕು, ಅವಾಗ ನೀವು ಕನ್ನಡ ಮೀಡಿಯಂ ಕೋಟಾ ಕ್ಲೇಮ್ ಮಾಡಬಹುದು. ಸಿಮಿಲರ್ಲಿ ರೂರಲ್ ಕೋಟಾ, ನೀವೇನಾದರೂ ಹಳ್ಳಿ ಕಡೆ ಓದಿದ್ರೆ ಅಥವಾ ಗ್ರಾಮಾಂತರದಲ್ಲಿ ಓದಿದ್ರೆ, ಸೊ 1st ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಓದಿರಬೇಕು, ಅವಾಗ ಮಾತ್ರ ನೀವು ರೂರಲ್ ಕೋಟಾ ಕ್ಲೇಮ್ ಮಾಡೋಕ್ಕಾಗೋದು. ಇಲ್ಲಾಂದ್ರೆ ರೂರಲ್ ಕೋಟಾ ಕ್ಲೇಮ್ ಮಾಡೋಕ್ಕಾಗಲ್ಲ. ಕನ್ನಡ ಕೋಟಾ ಸಪರೇಟ್ ಇರುತ್ತೆ, ರೂರಲ್ ಕೋಟಾ ಸಪರೇಟ್ ಇರುತ್ತೆ. ಹೋಪ್ ಯುವರ್ ಡೌಟ್ ಇಸ್ ಕ್ಲಿಯರ್. ಫಾರ್ ಮೋರ್ ಸಚ್ ಕೈಂಡ್ ಆಫ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.